Good morning students. Previous class we discussing how to construct the index number and how many steps to construct the index number. ಹಿಂದಿನ ತರಗತಿಯಲ್ಲಿ ನಾವು ಸೂಚ್ಯಾಂಕಗಳನ್ನು ಯಾವ ರೀತಿಯಾಗಿ ನಾವು ಅವುಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಆ ಸೂಚ್ಯಾಂಕಗಳನ್ನು ತಯಾರಿಸಲಿರುವಂಥ ಒಂದು ಹಂತಗಳ ಬಗ್ಗೆ ಕೂಡ ನಾವು ಅಧ್ಯಯನವನ್ನು ಮಾಡಿದ್ದೇವೆ. The index number, you know the index numbers are very essential to the find out the various changes in the economy from base year to the current year. Illi aarthikathiyalli badalaguvanta moola varsha mattu prastuta varshadalli iruvanta belegala ondu andajannu madlikke namage ಸೂಚ್ಯಾಂಕ ಅನ್ನೋದು ಬಹಳಷ್ಟು ಆಗ್ತದೆ. ಆ್ಯಂಡ್ ಆಲ್ರೆಡಿ ವಿಲ್ ಗಿವ್ ಇನ್ ದ ಎಕ್ಸಾಂಪಲ್ ಇನ್ ದಿ ಟೆಕ್ಸ್ಟ್ ಬುಕ್ಸ್. ವಿ ಕ್ಯಾನ್ ಸಿ ದ ಎಕ್ಸಾಂಪಲ್ ಇನ್ ಹೈಪೋಥೆಟಿಕಲ್ ಇಂಡೆಕ್ಸ್ ನಂಬರ್ಸ್. ಇಫ್ ದ ಇನ್ ದಿಸ್ ಎಕ್ಸಾಂಪಲ್ ಸೆಲೆಕ್ಟೆಡ್ ದಿ ಸೇಮ್ ಅಲ್ಟರ್ನೇಟಿವ್ ಕಮ್ಯುನಿಟಿ ಆರ್ ದಿ ಸೇಮ್ ಕಮ್ಯುನಿಟೀಸ್ ಲೈಕ್ ದ ರೈಸ್, ಕ್ಲಾತ್, ಹೌಸ್ ರೆಂಟ್, ಎಜುಕೇಷನ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ದೀಸ್ ಆರ್ ರಿಲೇಟೆಡ್ ದಿ each other, because without rice we can't live in the world, and also the everyone want the cloth for wearing, and the if a person can living must and should have the house. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಬದುಕಬೇಕಂದ್ರೆ ಅವನಿಗೆ ಅನ್ನ ಬೇಕು, ಅನ್ನ ಬದುಕಲಿಕ್ಕೆ ಅವನಿಗೆ ಅದು ತರಿಸ್ಲಿಕ್ಕೆ ಕೂಡ ಬಟ್ಟೆಗಳು ಬೇಕಾಗಿ ಈ ರೀತಿಯಾಗಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ಒಂದು ನಾಲ್ಕು ಐದು ವಸ್ತುಗಳನ್ನು ಅಥವಾ ಐದು ರೀತಿಯಾದಂಥ ಒಂದು ವಸ್ತುಗಳನ್ನು ಕೀಳಿ ಆಯ್ಕೆ ಮಾಡಿದ್ದಾರೆ. ಆ್ಯಂಡ್ ಈ ಐದು ರೀತಿಯ ವಸ್ತುಗಳು ಒಂದಕ್ಕೊಂದು ಏನಿರುತ್ತೋ ಅವಿನಾಭಾವ ಸಂಬಂಧವನ್ನು ಕೂಡ ಇಲ್ಲಿ ಹೊಂದಿದೆ. ಯಾವ ರೀತಿಯಾಗಿ ಮೂಲ ವರ್ಷ ಮತ್ತು ಪ್ರಸ್ತುತ ವರ್ಷದಲ್ಲಿ ಒಂದು ದರಗಳ ಒಂದು ಬದಲಾವಣೆ ಆಗ್ತಾವೆ ಅನ್ನೋದು ಕೂಡ ಸೂಚ್ಯಾಂಕದ ಮೂಲಕ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ ದಿಸ್ ಎಕ್ಸಾಂಪಲ್ ಸೆಲೆಕ್ಟೆಡ್ ದಿ ಸೇಮ್ ರಿಲೇಟಿವ್ ಕಮೋಡಿಟೀಸ್ ಆ್ಯಂಡ್ ಹೌ ಟು ದಿ ಡಿಫ್ರೆನ್ಸ್ ಫ್ರಾಮ್ ಡಿಫ್ರೆನ್ಸ್ ಫಾರ್ ಪ್ರೈಸಸ್ ಫ್ರಾಮ್ ಬೇಸ್ ಇಯರ್ ಟು ದಿ ಕರೆಂಟ್ ಇಯರ್. ಯಾವ ರೀತಿಯಾಗಿ ವಸ್ತುಗಳ ಬೆಲೆಗಳು ಮೂಲ ವರ್ಷಕ್ಕೆ ಮತ್ತು ಪ್ರಸ್ತುತ ದರದಲ್ಲಿ ಕೂಡ ವ್ಯತ್ಯಾಸವನ್ನು ಕೊಡ್ತವೆ. ಇಫ್ ದ ಸಮ್ಟೈಮ್ಸ್ ಇಫ್ ದ ಬೇಸ್ ಇಯರ್ ಪ್ರೈಸಸ್ ಕ್ಯಾನ್ ಆಲ್ಸೋ equal to the current year price, because both year can some of the diseases are attached to the world, or in a, some economic crisis can arising in that time. Illi moola varsha mattu prastuta varshadalli kelavandishtu varshagalalli vastugala belegalu samanagirlikke karana enantandre ಈ ಒಂದು ಆರ್ಥಿಕತೆಯಲ್ಲಿರುವಂಥ ಕೆಲವೊಂದಿಷ್ಟು ಏರಿಳಿತಗಳು ಕೂಡ ಏನಾಗ್ತವೆ ಇದಕ್ಕೆ ಕಾರಣ ಆಗ್ತಾ ಇರ್ತವೆ. ಅಷ್ಟೇ ಅಲ್ಲದೆ ನಮ್ಮ ಒಂದು ಜಗತ್ತಿಗೆ ಕೂಡ ಇಡೀ ಜಗತ್ತಿಗೆ ಕೂಡ ಇಲ್ಲಿ ಕೆಲವೊಂದಿಷ್ಟು ಸಾಂಕ್ರಾಮಿಕ ರೋಗಗಳು ಕೂಡ ಇಲ್ಲಿ ಬರೋದ್ರಿಂದ ಇಡೀ ದೇಶವನ್ನು ಕೂಡ ತತ್ತರಿಸ್ತಾ ಇರ್ತದೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಆ ಒಂದು ಮೂಲ ವರ್ಷದ ಬೆಲೆಗಳು ಕೂಡ ಏನಾಗ್ತವೆ ಪ್ರಸ್ತುತ ದರಕ್ಕೂ ಕೂಡ ಸಮನಾಗಿರ್ತವೆ. ಆ್ಯಂಡ್ ಇನ್ ದಿಸ್ ಎಕ್ಸಾಂಪಲ್ already selected the few commodities like the rice, cloth, house rent, education and the entertainment. These are the very essential for the human beings for everyday life. ಪ್ರತಿ ಒಂದರ ಜೀವನದಲ್ಲಿ ಕೂಡ ನಮ್ಮ ಮಾನವ ಜೀವನದಲ್ಲಿ ಕೂಡ ಏನಂತ ಈ ಒಂದು ವಸ್ತುಗಳನ್ನು ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೂಡ ಕೊಡ್ತೇವೆ. ಆ್ಯಂಡ್ ದೀಸ್ ಕಮೋಡಿಟೀಸ್ ಆರ್ ರಿಲೇಟೆಡ್ ಟು ಈಚ್ ಅದರ್. ಪ್ರತಿಯೊಂದಕ್ಕೂ ಕೂಡ ಪರಸ್ಪರ ಕೂಡ ಏನಂತ ಅವಿನಾಭಾವ ಸಂಬಂಧವನ್ನು ಕೂಡ ಹೊಂದಿದ್ದಾವೆ. ಇನ್ನು ರೈಸ್ price in the base year, like base year only 20 rupees per kg, but present year P naught is symbolizing base year prices and P1 symbolizing price in the current year. P naught is symbolized as a base year prices and the P1 is symbolized as a current year price. ಇಲ್ಲಿ ಪಿ ನಾಟ್ ಅನ್ನೋದು ಮೂಲ ವರ್ಷದ ಬೆಲೆಗಳನ್ನು ತಿಳಿಸ್ತಾ ಇರ್ತದೆ, ಪಿ ಒನ್ ಅನ್ನೋದು ಕೂಡ ಇಲ್ಲಿ ಪ್ರಸ್ತುತ ವರ್ಷದ ಬೆಲೆಗಳನ್ನು ಸೂಚಿಸಲಿಕ್ಕೆ ನಾವು ಬಳಸುವಂಥ ಸೂಚ್ಯಾಂಕವಾಗಿದೆ. ಫಸ್ಟ್ ರೈಸ್ ಇನ್ ದ ಇಯರ್ ಇನ್ ದಿ ಬೇಸ್ ಇಯರ್
पर केजी राइस 20 रुपीज, बट प्रेजेंट दैट राइस इज द अवेलेबल टू द 60 रुपीज पर केजी. मूल वर्ष 20 रूपाय अखी 60 रूपाय कूड़ा सिक्ता है. नेक्स्ट क्लॉथ, इन द बेस ईयर क्लॉथ रेट इज दि 2 रुपीज, बट प्रेजेंट क्लॉथ रेट इज दि 4 रुपीज. एंड हाउस रेंट कैन आल्सो दि 5 रुपीज बेस ईयर. देन करंट ईयर प्राइस फॉर दि हाउस रेंट 20 रुपीज. एजुकेशन, इफ अ पर्सन कैन स्पेंड फॉर दि एजुकेशन ओनली 1 रुपीज, बट प्रेजेंट नाउअडेज 2 रुपीज. एंड एंटरटेनमेंट, ही कैन स्पेंडिंग फॉर द एंटरटेनमेंट फॉर दि 50 पैसा, बट प्रेजेंट नाउ ही कैन स्पेंडिंग दि 1 रुपी 50 पैसा. दिस इज ओनली एग्जाम्पल, इट इज नॉट अप्लाई फॉर दि प्रेजेंट इकोनॉमिक सिचुएशन. इट इज ओनली गिवन एग्जाम्पल टू दि अंडर्स्टैंड दि कॉन्सेप्ट्स ऑफ दि ಇಂಡೆಕ್ಸ್ ನಂಬರ್. ಈ ಒಂದು ಸರಳವಾದಂಥ ಉದಾಹರಣೆಯನ್ನು ಇದಲ್ಲಿ ಪ್ರಸ್ತುತ ನಮಗೆ ಬಂದು ಆರ್ಥಿಕವಾದಂಥ ಒಂದು ಸನ್ನಿವೇಶದಲ್ಲಿ ಕಾಣೋದಿಲ್ಲ. ದಿಸ್ ಎಕ್ಸಾಂಪಲ್ಸ್ ಕೆನಾಟ್ ಅಪ್ಲೈ ಫಾರ್ ದಿ ನೌ ಎಕನಾಮಿಕ್ ಕಂಡೀಷನ್, ಬಿಕಾಸ್ ನಮಡ್ ಇಸ್ ದಿ ಎವ್ರಿ ಕ್ಲಾತ್ ರೇಟ್ ಆ್ಯಂಡ್ ಆಲ್ಸೋ ದಿ ಹೌಸ್ ರೆಂಟ್ ಕ್ಯಾನ್ ಬಿ ಇನ್ಕ್ರೀಸ್, ಬಟ್ ಇಟ್ ಇಸ್ ನಾಟ್ ಅಪ್ಲೈ ಫಾರ್ ದಿ ನೌ ಎಕನಾಮಿಕ್ ಕಂಡೀಷನ್ಸ್. ಇಟ್ ಈಸ್ ಓನ್ಲಿ ಗಿವನ್ ದಿ ಎಕ್ಸಾಂಪಲ್ ಫಾರ್ ದಿ ಅಂಡರ್ಸ್ಟ್ಯಾಂಡಿಂಗ್ ದಿ ಕಾನ್ಸೆಪ್ಟ್ ಆಫ್ ದಿ ಇಂಡೆಕ್ಸ್ ನಂಬರ್. ಇದು ಒಂದು ಸರಳವಾದಂಥ ಉದಾಹರಣೆ. ಇದು ಪ್ರಸ್ತುತವಾದಂಥ ಒಂದು ಆರ್ಥಿಕ ವಿದ್ಯಮಾನಕ್ಕೆ, ಆರ್ಥಿಕ ಸ್ಥಿತಿಗೆ ಇದು ಹೊಂದಾಣಿಕೆ ಆಗೋದಿಲ್ಲ. ಬರೀ ಇಲ್ಲಿ ಉದಾಹರಣೆ ಮೂಲಕ ಕೂಡ ನಿಮಗೆ ತಿಳಿಸಿದ್ದಾರೆ. ಆ್ಯಂಡ್ ಇಫ್ ದ ನೌ ಕ್ಯಾನ್ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ದಿ ಸಿಂಪಲ್ ಇಂಡೆಕ್ಸ್ ನಂಬರ್. ವಿ ಕ್ಯಾನ್ ಆಲ್ಸೋ ಆಲ್ರೆಡಿ ನೋ ದಿ ಆ್ಯಂಡ್ ಆಲ್ರೆಡಿ ಸೆಲೆಕ್ಟ್ ದಿ ವೇರಿಯಸ್ ಕಮೋಡಿಟೀಸ್, ಫೈಂಡ್ ಔಟ್ ದಿ ಬೇಸ್ ಇಯರ್ ಪ್ರೈಸ್ ಆಸ್ ವೆಲ್ ಆಸ್ ದಿ ಕರೆಂಟ್ ಇಯರ್ ಪ್ರೈಸ್. ನೌ ವಿ ಕ್ಯಾನ್ ಟೇಕನ್ ಬೋತ್ ಇಯರ್ ಪ್ರೈಸ್, ಬೋತ್ ಇಯರ್ ನಥಿಂಗ್ ಬಟ್ ದಿ ಬೇಸ್ ಇಯರ್ ಪ್ರೈಸ್ ಆಸ್ ವೆಲ್ ಆಸ್ ದಿ ಕರೆಂಟ್ ಇಯರ್ ಪ್ರೈಸಸ್, ಆ್ಯಂಡ್ ನೌ ವಿ ಕನ್ಸ್ಟ್ರಕ್ಟ್ ದಿ ಸಿಂಪಲ್ ಇಂಡೆಕ್ಸ್ ನಂಬರ್. ನಾವು ಮೊದಲಿಗೆ ಏನು ಮಾಡ್ತೀವಿ, 5 ವಸ್ತುಗಳನ್ನು ಆಯ್ಕೆ ಮಾಡಿ ಅವುಗಳ ಒಂದು ಮೂಲ ವರ್ಷದ ಬೆಲೆ ಮತ್ತು ಪ್ರಸ್ತುತ ವರ್ಷದ ಬೆಲೆಗಳನ್ನು ನಾವು ಇಲ್ಲಿ ತೆಗೆದುಕೊಂಡು ಈಗ ನಾವೇನು ಮಾಡೋದು, ಸರಳ ರೀತಿಯಾದಂಥ ಒಂದು ಸೂಚ್ಯಾಂಕದ ಮಾದರಿಯನ್ನು ಕೂಡ ಇಲ್ಲಿ ತಯಾರಿಸಬಹುದು. ಫಸ್ಟ್ ರೈಸ್, ವಿ ಕ್ಯಾನ್ ಟೇಕಿಂಗ್ ದಿ ವಿ ಆಲ್ರೆಡಿ ನೋ ದಿ 20 ರುಪೀಸ್ ಪರ್ ಕೆ ಜಿ ಅವೈಲೇಬಲ್ ಇನ್ ದಿ ರೈಸ್ ಇನ್ ದ ಇಯರ್, ಸಾರಿ ರೈಸ್ ಇನ್ ದ ಬೇಸ್ ಇಯರ್. ಬಟ್ ಇಫ್ ದ 100 ಇಟ್ ಈಸ್ ದಿ ಮೇಜರ್ಮೆಂಟ್ ಆಫ್ ದಿ ಪರ್ಸಂಟೇಜ್. ವಿ ಕ್ಯಾನ್ ಎವ್ರಿ ಟೈಮ್ ಫೈಂಡ್ ಔಟ್ ದಿ ಎನಿ ಪರ್ಸಂಟೇಜ್ ವಿ ಕ್ಯಾನ್ ಯೂಸಿಂಗ್ ದಿ 100. ದ್ಯಾಟ್ಸ್ ವೈ ಇ ಕ್ಯಾನ್ ಯೂಸಿಂಗ್ ದಿ 100. ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಾವು ಯಾವುದೇ ರೀತಿಯಂಥ ಪ್ರತಿಶತಗಳನ್ನು ನಾವು ಇಲ್ಲಿ ತೆಗೆದುಕೊಳ್ಳಬೇಕಾದಾಗ ಇಲ್ಲಿ 100 ಕೂಡ ನಾವು ಏನು ಮಾಡ್ತೇವೆ, ಪ್ರತಿಶತದ ಒಂದು ಮೌಲ್ಯಾಂಕವಾಗಿ ತೆಗೆದುಕೊಳ್ತಾ ಇದ್ದೇವೆ. ಅದಕ್ಕಾಗಿ ಇಲ್ಲಿ ಏನು ಮಾಡಿದೆ, 100 ತೆಗೆದುಕೊಂಡಿದ್ದಾರೆ. ಆ್ಯಂಡ್ ಕರೆಂಟ್ ಇಯರ್ ಪ್ರೈಸ್ 60 ರುಪೀಸ್, ಇಟ್ ಈಸ್ ಕ್ಯಾನ್ ದಿ ಇಸ್ ಕ್ವಲ್ ಟು 300. ವಿ ಕ್ಯಾನ್ ಆಲ್ಸೋ ಟೇಕಿಂಗ್ ದಿ 300 ಬಿಕಾಸ್ ಇಫ್ ದ ಪ್ರೈಸ್ ಆಫ್ ದಿ ರೈಸಸ್ ಕ್ಯಾನ್ ರೈಸಿಂಗ್ ಫಾರ್ ದಿ 2 times. ಇಪ್ಪ ಬಿಫೋರ್ ಓನ್ಲಿ 20 ರುಪೀಸ್ ಕ್ಯಾನ್ ಓನ್ಲಿ ವಿ ಕ್ಯಾನ್ ಫೈಂಡ್ ಔಟ್ ದಿ 100, ಬಟ್ ನೌ ರೈಸ್ ಪ್ರೈಸ್ ಕ್ಯಾನ್ ಇನ್ಕ್ರೀಸ್ ದಿ 2 times. ದ್ಯಾಟ್ಸ್ ವೈ ವಿ ಕ್ಯಾನ್ ಯೂಸಿಂಗ್ ದಿ ಆರ್ ವಿ ಕ್ಯಾನ್ ಫೈಂಡ್ ಔಟ್ ದಿ ಪರ್ಸಂಟೇಜ್ ಕ್ಯಾನ್ ಟೇಕಿಂಗ್ ದಿ 300. ದೆನ್ ಪ್ರೈಸ್ ಆಫ್ ದಿ ರಿಲೇಟಿವ್ಸ್, ಹೌ ಟು ಫೈಂಡ್ ಔಟ್ ದಿ ಪ್ರೈಸ್ ರಿಲೇಟಿವ್ಸ್. ಯಾವ ರೀತಿಯಾಗಿ ನಾವು ಇಲ್ಲಿ ಬೆಲೆಗಳ ಒಂದು ಸ್ಥಿತಿ ಅಂತ ಬೆಲೆಗಳ ಒಂದು ಮೌಲ್ಯಾಂಕವನ್ನು ಮೈಪನ್ ಮಾಡ್ತೀವಿ ಅಂದರೆ, ಇಲ್ಲಿ ಫಸ್ಟು P1 ಇಸ್ ಅ ನಥಿಂಗ್ ಬಟ್ ದಿ ಕರೆಂಟ್ ಇಯರ್ ಪ್ರೈಸಸ್ ಡಿವೈಡೆಡ್ ಬೈ ದಿ P0 ಇಸ್ ಅ ನಥಿಂಗ್ ಬಟ್ ದಿ ಬೇಸ್ ಇಯರ್ ಪ್ರೈಸ್ ಇನ್ ಟು ದಿ 100. ಇಟ್ ಈಸ್ ದಿ ಸಿಂಬಲೈಸ್ ಆಸ್ ಎ ಪರ್ಸಂಟೇಜ್ ಆಫ್ ದ ಇಂಡೆಕ್ಸ್ ನಂಬರ್ಸ್. 60 divided by 20 into 100 ಇಸ್ ಕ್ವಲ್ ಟು 300. ಇಟ್ ಈಸ್ ದಿ ಪ್ರೈಸ್ ರಿಲೇಟಿವ್ಸ್, ದಿಸ್ ಈಸ್ ದಿ ಪ್ರೈಸ್ ರಿಲೇಟಿವ್. ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಫೈಂಡ್ ಔಟ್ ದಿ ಯೌರಿ ಕಮೋಡಿಟೀಸ್ ಆ್ಯಂಡ್
If the base year total prices of the P0 is equal to 500, next current year price can also be totally 1400. Next, total price left is the 1400. And we can also taking the averages 500 divided by 5. If the total percentage can be 500 for the base year, and how many communities we can taking 5 communities. That's why 500 divided by 5 is equal to 100. Next, current year total percentage of the 1400 and divided by how much community? 5 communities. That's why 280. And also the price relative can also find out the P1 divided by P0 into 100 and totally 1400. But now we can simple index number find out. We can using the formula sigma I divided summation of the index number divided by the total number of the commodity. Sigma I nothing but the total price relative value. ಇಲ್ಲಿ ಒಂದು ಒಟ್ಟು ರೀತಿಯಾದಂತ ಮೌಲ್ಯಾಂಕದ ಬೆಲೆಯ ಒಂದು ಸೂಚ್ಯಾಂಕವನ್ನು ಇಲ್ಲಿ ಮಾಡಿದ ತೋರಿಸ್ತಾ ಇರ್ತದೆ. ಅದಕ್ಕಾಗಿ ಇಲ್ಲಿ 1400 ಅನ್ನೋದು ಸೂಚ್ಯಾಂಕದ ಒಂದು ಮೌಲ್ಯವನ್ನು ಇಲ್ಲಿ ಯಾವ ರೀತಿಯಾಗಿ ಬೆಲೆಗಳಲ್ಲಿ ಒಂದು ಬದಲಾವಣೆ ಆಗಿರ್ತದೆ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇರ್ತದೆ. ಅದಕ್ಕಾಗಿ ಇಲ್ಲಿ ಸಿಂಪಲ್ ಇಂಡೆಕ್ಸ್ ನಂಬರ್ ಇಸ್ ಕಲ್ ಟು ಸಿಗ್ಮಾ ಐ ಡಿವೈಡ್ ಬೈ ದಿ ಎನ್. ಸಿಗ್ಮಾ ಐ ನಥಿಂಗ್ ಬಟ್ ದಿ ಟೋಟಲ್ ಇಂಡೆಕ್ಸ್ ನಂಬರ್, ಸಮೇಷನ್ ಆಫ್ ದಿ ಇಂಡೆಕ್ಸ್ ನಂಬರ್ ಟೋಟಲ್ ಇಸ್ಕೊಲ್ ಟು 1400 ಡಿವೈಡ್ ಬೈ ದಿ ಎನ್ ನಥಿಂಗ್ ಬಟ್ ದಿ ನಂಬರ್ ಆಫ್ ಕಮ್ಯುಡಿಟಿ. ಹೌ ಮೆನಿ ಕಮ್ಯುಡಿಟೀಸ್ ವಿ ಕ್ಯಾನ್ ಟೇಕ್ ಅನ್ ದಿ ಫೈವ್ ಕಮ್ಯುಡಿಟೀಸ್. ದಟ್ಸ್ ಹೌ 1400 ಡಿವೈಡ್ ಬೈ 280 ಇಸ್ಕೊಲ್ ಟು ಸಿಂಪಲ್ ಇಂಡೆಕ್ಸ್ ನಂಬರ್ ಇಸ್ಕೊಲ್ ಟು 280. ಇಲ್ಲಿ ಸಿಗ್ಮಾ ಎನ್ನುವುದು ಒಟ್ಟು ನಾವು ಏನು ಮಾಡ್ತೇವೆ ಅಂದರೆ ಎಷ್ಟು ರೀತಿಯಾಗಿ ಇಲ್ಲಿ ಬೆಲೆಯಲ್ಲಿ ಬದಲಾವಣೆ ಆಗಿದೆ ಅದನ್ನು ಇಲ್ಲಿ ಮೇಜರ್ ಮಾಡ್ತೀವಿ. 1400 ಎಲ್ಲ ಒಂದು ಟೋಟಲ್ ಇಂಡೆಕ್ಸ್ ನಂಬರ್ ಇಷ್ಟ 1400. ಆಮೇಲೆ ಎನ್ ಅನ್ನೋದು ಒಟ್ಟು ಸರಕುಗಳ ಸಂಖ್ಯೆ, ಒಟ್ಟು ವಸ್ತುಗಳ ಸಂಖ್ಯೆ ಅಂತ ಕೂಡ ನಾವು ಕರಿತಾ ಇದ್ದೀವಿ. 1400 ಡಿವೈಡ್ ಬೈ 5 ಇಸ್ ಕಲ್ ಟು 280 ಆಗ್ತದೆ. ಹಿಯರ್ ದ ಸಿಂಪಲ್ ಇಂಡೆಕ್ಸ್ ನಂಬರ್ ಆಫ್ ದಿ ಪ್ರೈಸ್ ಇಯರ್ ಫಾರ್ ದಿ 1984 ಇಸ್ 280 ಇನ್ ರಿಲೇಷನ್ ಟು ದಿ ಇಂಡೆಕ್ಸ್ ನಂಬರ್ ಆಫ್ 100 ಇನ್ ದಿ ಬೇಸ್ ಇಯರ್. ಇಫ್ ದ ಬೇಸ್ ಇಯರ್ ಪ್ರೈಸಸ್ ಕ್ಯಾನ್ ಓನ್ಲಿ ಮೆಜರಿಂಗ್ ದಿ ಓನ್ಲಿ ಕ್ಯಾನ್ ಮೆಜರ್ ಫಾರ್ ದಿ 100%, ಬಟ್ ಇನ್ ದಿ ಇಯರ್ 1984 if the price can be increased for the 2 times, that's why he can take on the percentage according to the prices of the commodities. ಆ ಒಂದು ಬೆಲೆಗಳು ಮೂಲ ವರ್ಷಕ್ಕಿಂತ ಮೂಲ ವರ್ಷದಲ್ಲಿ ಏನಾಗುತ್ತೆ ಒಂದು ಪಟ್ಟು ಮಾತ್ರ ಅಲ್ಲಿ ಏನಾಗ್ತಿತ್ತು ಅಂದರೆ ಬೆಲೆ ಇತ್ತು. ಆದರೆ ಇಲ್ಲಿ ಪ್ರಸ್ತುತವಾಗಿ ನಾವು ಬೆಲೆಗಳನ್ನು ನಾವು 1980 84 ನಾವು ಇಲ್ಲಿ ನೋಡಿದಾಗ ಏನಾಗಿದೆ ಅಲ್ಲಿ ವಸ್ತುಗಳ ಬೆಲೆಗಳು ಕೂಡ ಏನಾಗ್ತಾ ಇದ್ದಾವೆ ಅಂದರೆ ಇನ್ಕ್ರೀಸ್ ಆಗಿದ್ದಾವೆ, ಹೆಚ್ಚಿಗೆ ಆಗ್ತಾ ಇದ್ದಾವೆ. ಅದಕ್ಕಾಗಿ ಏನಾಗ್ತಂದರೆ ನಾವು ಮೂಲ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಇಲ್ಲಿ ಪ್ರಸ್ತುತ ಬೆಲೆಗಳು ಕೂಡ ಏನಾಗ್ತದೆ ಬಹಳಷ್ಟು ಏರಿಕೆ ಆಗಿದೆ. 280 ಇಲ್ಲಿ ಪ್ರಸ್ತುತವಾದಂಥ ಒಂದು ಸೂಚ್ಯಾಂಕವನ್ನು ಕೂಡ ತೋರಿಸ್ತಾ ಇದೆ. 280 ಪ್ರಸ್ತುತವಾದ ಸೂಚ್ಯಾಂಕ, ಆದರೆ ಪ್ರಸ್ತುತ ಇರೋದು ಆದರೆ ಇಲ್ಲಿ ಮೂಲ ವರ್ಷದಲ್ಲಿ ಏನಾಗ್ತದೆ 100% ಮಾತ್ರ ಏನಾಗಿತ್ತಂದರೆ ಅಲ್ಲಿ ಒಟ್ಟು ಇಂಡೆಕ್ಸ್ ನಂಬರ್ ಇತ್ತು, ಒಟ್ಟು ಸೂಚ್ಯಾಂಕ ಇತ್ತು. It shows that there is a nearly 3 times increase in price level. We already know the if the price can compare to the base year in the present year 3 times increase the prices for the commodities as well as the compared to the base year present year price can the 3 times increase. ನಾವು ಇಲ್ಲಿ ಮೂಲ ವರ್ಷಕ್ಕೆ ನಾವು ಇಲ್ಲಿ ಹೊಂದಾಣಿಕೆ ಮಾಡಿದಾಗ ಪ್ರಸ್ತುತ ವರ್ಷದಲ್ಲಿರುವಂಥ ಬೆಲೆಗಳು ಕೂಡ ಏನಂತ 3 ಪಟ್ಟರಷ್ಟು ಕೂಡ ಏನಾಗಿದ್ದಾವೆ ಹೆಚ್ಚಾಗಿದ್ದಾವೆ. That's why if the price level increases nothing but the if the value of money can be decreases. If the price level can increase it just shows that or it denotes the if the value of money can be decreases. Because in the base year if a person can buying the biscuit for biscuit, one biscuit can buying the 10 rupees. But now one biscuit can buying the 20 rupees. That's why if the price can increase but the value of money increases.
ಆ ಒಂದು ಬಿಸ್ಕೆಟನ್ನು ಏನು ಮಾಡಿ 10 ರೂಪಾಯಿಗೆ ಏನು ಮಾಡ್ತೀವಿ ಅಂದರೆ ಮೂಲ ವರ್ಷದಲ್ಲಿ ತೊಗೊತಾ ಇದ್ದೀವಿ, ಬಟ್ ಪ್ರಸ್ತುತದಲ್ಲಿ 20 ರೂಪಾಯಿಗೆ ತೊಗೊತಾ ಇದ್ದೀವಿ. ಅಲ್ಲಿ ಆ ಒಂದು ವಸ್ತುವಿನ ಬೆಲೆ ಹೆಚ್ಚಿಗೆ ಆಯಿತು ಹೊರತು ಆ ಒಂದು ಹಣದ ಮೌಲ್ಯ ಏನಾಯ್ತಂದರೆ ಕಡಿಮೆ ಆಯಿತು. ಅದಕ್ಕಾಗಿ ಇಲ್ಲೇನೆಂದರೆ ಯಾವಾಗ ಇಲ್ಲಿ ಬೆಲೆಗಳ ಒಂದು ಏರಿಕೆ ಆಗ್ತಾ ಇರ್ತದೆ ಅದೇ ರೀತಿ ಹಣದ ಮೌಲ್ಯವು ಕೂಡ ಏನಾಗ್ತದೆ ಇಲ್ಲಿ ಇಳಿತಾ ಹೋಗ್ತದೆ. ಇನ್ ದ ಕಂಪೇರ್ ಟು ದಿ ಬೇಸ್ ಇಯರ್ ಕರೆಂಟ್ ಇಯರ್ ಪ್ರೈಸಸ್ ಕ್ಯಾನ್ ಬಿ 3 ಟೈಮ್ಸ್ ಇನ್ಕ್ರೀಸಸ್, ದ್ಯಾಟ್ಸ್ ವೈ ದ ವ್ಯಾಲ್ಯೂ ಆಫ್ ಮನಿ ಕ್ಯಾನ್ ಬಿ ಡಿಕ್ರೀಸಸ್. ದ ಫಾಲ್ ಇನ್ ದ ವ್ಯಾಲ್ಯೂ ಆಫ್ ಮನಿ ಇಸ್ ಟು ದಿ ಎಕ್ಸ್ಟೆಂಡೆಡ್ ಪ್ರೈಸಸ್. ಇಫ್ ದ ವ್ಯಾಲ್ಯೂ ಆಫ್ ಮನಿ ಕ್ಯಾನ್ ಬಿ ಸಡನ್ಲಿ ಡಿಕ್ರೀಸಸ್, ಇಟ್ ಈಸ್ ಆಲ್ಸೋ ದಿ ಇಂಪ್ಯಾಕ್ಟ್ ಆನ್ ದಿ ಪ್ರೈಸಸ್ ಆ್ಯಂಡ್ ಪ್ರೈಸ್ ಆಲ್ಸೋ ಇನ್ಕ್ರೀಸಸ್. Approximately the value of money is 1/3 of what it was in the base year 92 compared to the base year. If the price of the commodities but present year can be 3 times increase, 1/3 nothing but the in the base year can only 1% of the price increase, but nowadays the 3 times or the 3% of the prices can be increase. If the nothing but the it is also impact on the environment, and also the suddenly price increases, if the inflation situation created in the economy and the value of money decreases, and also the supply of money increases in the economy, that's why it is a more impact on the poor people as well as the middle people. ಯಾವಾಗ ಬೆಲೆಗಳ ಏರಿಕೆ ಆಗ್ತಾವ ಹಣದ ಮೌಲ್ಯ ಕಡಿಮೆ ಆಗ್ತದ, ಹಣದ ಮೌಲ್ಯ ಕಡಿಮೆ ಆಗ್ತಾ ಇದೆ ಅಂತಂದರೆ ಅದರ ಅರ್ಥ ನಮ್ಮ ಒಂದು ಆರ್ಥಿಕತೆಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕೂಡ ಹಣದ ಪೂರೈಕೆ ಇದೆ ಅಂತ ಅರ್ಥ. ಇಲ್ಲಿ ಹಣದ ಪೂರೈಕೆ ಹೆಚ್ಚು ಇದ್ದಾಗ ಆರ್ಥಿಕತೆಯಲ್ಲಿ ಬಡವರು ಮತ್ತು ಮಧ್ಯಮ ವರ್ಗದವರು ಕೂಡ ಅಂತ ಬಹಳಷ್ಟು ರೀತಿಯಾದಂಥ ಆರ್ಥಿಕ ಸಂಕಷ್ಟಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ. ಆದರೆ ಶ್ರೀಮಂತ ವ್ಯಕ್ತಿಗಳು ಕೂಡ ಏನು ಮಾಡ್ತಾರೆ ಅಂದರೆ ಆ ಒಂದು ವಸ್ತುಗಳನ್ನು ಕೂಡ ಕಂಡುಕೊಳ್ತಾ ಇರ್ತಾರೆ. ನೌ ವಿ ಕ್ಯಾನ್ ಸ್ಟಡಿ ದಿ what do you mean by the weighted index number, how to find out the weighted index number and how to the weighted index numbers can help to the product weighted base price can decided. Yava reetiyagi ತೂಕದ ಸೂಚ್ಯಾಂಕ ಸಂಖ್ಯೆಯನ್ನು ನಾವು ನಿರ್ಧಾರ ಮಾಡ್ತೀವಿ, ಯಾವ ರೀತಿಯಾಗಿ ತೂಕದ ಸೂಚ್ಯಾಂಕದ ಸಂಖ್ಯೆಯು ವಸ್ತುಗಳನ್ನು ಬೆಲೆಗಳನ್ನು ನಿರ್ಧರಿಸುವಲ್ಲಿ ಒಂದು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ ಅನ್ನೋದು ಕೂಡ ನಾವು ತಿಳ್ಕೋಬೋದು. ವೇಟೆಡ್ ನಂಬರ್ಸ್ ಇಂಡೆಕ್ಸ್ ನಂಬರ್ ಇಟ್ ಈಸ್ ಒನ್ ಆಫ್ ದ ಟೈಪ್ ಆಫ್ ದ ಇಂಡೆಕ್ಸ್ ನಂಬರ್, ಬಟ್ ದಿಸ್ ವೇಟೇಜ್ ಇಂಡೆಕ್ಸ್ ನಂಬರ್ ಹೌ ಟು ಡಿಸೈಡೆಡ್ ದಿ ಪ್ರೈಸ್ ಆಫ್ ದಿ ಈಚ್ ಪ್ರಾಡಕ್ಟ್ ಆ್ಯಂಡ್ ಆಲ್ಸೋ ದಿ ಹೌ ಟು ದಿ product weightage can decided on the basis of the index number. Yava reetiyagi vastugala tookada aadharada mele naavu vastugala belegalanna nirdharista ideve ashte allade naavu vastugala gunamattate mattu avugala ondu ಅವುಗಳ ಒಂದು ಬೆಲೆಗಳನ್ನು ಕೂಡ ನಾವು ನಿರ್ಧರಿಸ್ತೇವೆ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ಫಸ್ಟ್ ವಿ ಅಂಡರ್ಸ್ಟ್ಯಾಂಡ್ ದಿ ವಾಟ್ ಯು ಮೀನ್ ಬೈ ದಿ ಇಂಡೆಕ್ಸ್ ನಂಬರ್, ಸಾರಿ ವಾಟ್ ಯು ಮೀನ್ ಬೈ ದಿ ವೇಟೆಡ್ ಇಂಡೆಕ್ಸ್ ನಂಬರ್, ತೂಕದ ಸೂಚ್ಯಾಂಕ ಸಂಖ್ಯೆ ಅಂತ ಅಂದ್ರೇನು ಅಂತ ತಿಳ್ಕೋಬೇಕು. ವೇಟೆಡ್ ಇಂಡೆಕ್ಸ್ ನಂಬರ್ ಮೀನ್ಸ್ ಎನ್ ಇಂಡೆಕ್ಸ್ ನಂಬರ್ ಇನ್ ವಿಚ್ ಕಾಂಪೋನೆಂಟ್ಸ್ ಐಟಮ್ಸ್ ಆರ್ weighted according to the sum system of the weightage reflecting their the relative importance. If the nothing but the if the in the weighted index number we can selected the sum related commodities, alternative commodities can each other how to the relatively importance according to their weightage is called as the weighted index number. ಇಲ್ಲಿ ತೂಕದ ಸೂಚ್ಯಾಂಕ ಸಂಖ್ಯೆ ಅಂತಂದ್ರೆ ಇದು ಒಂದು ಸೂಚ್ಯಾಂಕದ ವಿಧವಾಗಿದ್ದು ಯಾವ ರೀತಿಯಾದಂಥ ವಸ್ತುಗಳನ್ನು ಇಲ್ಲಿ ತೂಕದ ಆಧಾರದ ಮೇಲೆ ನಾವು ಅಳಿತಾ ಇರ್ತೇವೆ ಅಷ್ಟೇ ಅಲ್ಲದೆ ಆ ಒಂದು ತೂಕದ ಒಂದು ಪದ್ಧತಿಯಲ್ಲಿ ಅಳೆದಿರುವಂಥ ವಸ್ತುಗಳು ಯಾವ ರೀತಿಯಾಗಿ ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನು ಹೊಂದಿರ್ತಾ ಇರ್ತವೆ, ಈ ರೀತಿಯಾದಂಥ ಒಂದು ನಾವು ಸೂಚ್ಯಾಂಕಗಳಿಗೆ ನಾವು ತೂಕದ ಸೂಚ್ಯಾಂಕಗಳಂತ ಕರಿತೀವಿ. ನಾವು ಇಲ್ಲಿ ಸರಳವಾಗಿ ಹೇಳೋದ್ರಿಂದ ಸೂಚ್ಯಾಂಕಗಳನ್ನು ವಸ್ತುಗಳ ತೂಕದ ಆಧಾರದ ಮೇಲೆ ಅಳೆಯುವಂಥ ಸೂಚ್ಯಾಂಕಗಳಿಗೆ ನಾವೇನಂತ ಕರಿತೇವೆ ಅಂದರೆ ತೂಕದ ಸೂಚ್ಯಾಂಕ ಸಂಖ್ಯೆ ಅಂತ ಕೂಡ ನಾವು ಕರಿತೇವೆ. ಇಫ್ ದ ಇಂಡೆಕ್ಸ್ ನಂಬರ್ ಕ್ಯಾನ್ ಮೇಜರ್ ಆನ್ ದ ಬೇಸಿಸ್ ಆಫ್ ದಿ ವೇಟೇಜ್ ಆಫ್ ದಿ ಪ್ರಾಡಕ್ಟ್ ಈಸ್ ಕಾಲ್ಡ್ ಆಸ್ ದಿ ವೇಟೆಡ್ ಇಂಡೆಕ್ಸ್ ನಂಬರ್.
ಇಲ್ಲಿ ವಸ್ತುಗಳ ತೂಕದ ಆಧಾರದ ಮೇಲೆ ಅಳೆಯುವಂತ ಸೂಚ್ಯಾಂಕದ ಸಂಖ್ಯೆಗಳೇ ನಾವು ತೂಕದ ಸೂಚ್ಯಾಂಕ ಸಂಖ್ಯೆಗಳು ಕೂಡ ಅಂತ ಕರೀತಾ ಇದ್ದೇವೆ. ಇದು ಒಂದು ಸರಳವಾಗಿರುತ್ತೆ. ಇಲ್ಲಿ ವೇಟೆಡ್ ಇಂಡೆಕ್ಸ್ ನಂಬರ್ ನಥಿಂಗ್ ಬಟ್ ದಿ ಇಫ್ ದ ಪ್ರೈಸಸ್ ಆಫ್ ಪ್ರೊಡಕ್ಟ್ಸ್ ಕ್ಯಾನ್ ಡಿಸೈಡೆಡ್ ಆನ್ ದ ಬೇಸಿಸ್ ಆಫ್ ದಿ ವೇಟೇಜ್ ಆಫ್ ದಿ ಪ್ರೊಡಕ್ಟ್ಸ್ ದಿಸ್ ಇಸ್ ಕಾಲ್ಡ್ ಆಸ್ ದಿ ವೇಟೆಡ್ ಇಂಡೆಕ್ಸ್ ನಂಬರ್. ಯಾವ ಒಂದು ಸೂಚ್ಯಾಂಕ ಸಂಖ್ಯೆಗಳನ್ನು ನಾವು ವಸ್ತುಗಳ ತೂಕದ ಆಧಾರದ ಮೇಲೆ ಒಂದಕ್ಕೊಂದು ಸಂಬಂಧ ಇರುವಂಥ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಅಳಿತಾ ಇರ್ತೇವೆ, ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ತೂಕದ ಸೂಚ್ಯಾಂಕ ಸಂಖ್ಯೆಗಳಂತೂ ಕೂಡ ಕರೀತಾ ಇದ್ದೇವೆ. ಆ್ಯಂಡ್ ಹೌ ಟು ದಿ ಫೈಂಡ್ ಔಟ್ ದಿ ವೇಟೆಡ್ ಇಂಡೆಕ್ಸ್ ನಂಬರ್. ಇಫ್ ದ ವೇಟ್ ಕ್ಯಾನ್ ಆಲ್ರೆಡಿ ಮೆನ್ಷನ್ ವಿ ಆಲ್ರೆಡಿ ಗಿವನ್ ದಿ ವೇಟ್ ವೇಟ್ 100 ಇಸ್ ದಿ ಪ್ರೈಸ್ ರಿಲೇಟಿವ್ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ದಿ 100, ದಾಟ್ಸ್ ವೈ ಟೇಕಿಂಗ್ ದಿ 100. ರೈಸ್ ಇಸ್ 100 × 6. ಇಫ್ ದ ವೇಟೇಜ್ ಆರ್ ಆಲ್ರೆಡಿ ಗಿವನ್ ದೇ ಆರ್ ಇಫ್ ದ ರೈಸ್ ವೇಟೇಜ್ ಕ್ಯಾನ್ ದಿ 6 kg the already 600 rupees weightage price index number and also the cloth 100 × 4 = 400 and already various commodities also can they can measure and totally weight is equal to 16 is equal to total weightage price index number can be 1600 and also the current year products weightage on the basis of the index number we can already know the 300 × 300. He can also measure in the simple index numbers values. 300 × 6 is equal to 1800. 200 × 4 is equal to 800. It is already and also various commodities weightage price index number can measure. And the total 16 kg is equal to 1600. It is the weightage price relatives. And the in the current year total weightage is equal to 16 is equal to total weightage price index number is equal to 4500. Now we can find out the weightage index number is equal to sigma I W divided by N W. Sigma I W nothing but the sum of the weightage of the price relatives divided by the number of the weightage of the commodities. ಎಷ್ಟು ರೀತಿಯಾದಂಥ ತೂಕಗಳನ್ನು ಹೊಂದಿದ್ದಾವೆ ಅದನ್ನು ನಾನು ಇಲ್ಲಿ ನೋಡ್ತಾ ಇದ್ದೆ. ಇಲ್ಲಿ ತೂಕದ ಸೂಚ್ಯಾಂಕದ ಸಂಖ್ಯೆ ಇಸ್ ಕ್ವಲ್ ಟು ಒಟ್ಟು ಸೂಚ್ಯಾಂಕದ ತೂಕ ಡಿವೈಡೆಡ್ ಬೈ ಒಟ್ಟು ವಸ್ತುಗಳ ತೂಕ. ಅವುಗಳ ತೂಕಗಳು ಕೂಡ ಎಷ್ಟು ರೀತಿಯಾಗಿದ್ದಾವೆ ಅಂತ ಕೂಡ ಇಲ್ಲಿ ಫೈಂಡ್ ಔಟ್ ಮಾಡ್ತೇವೆ. 600 / 6 ಇಸ್ ಕ್ವಲ್ ಟು 100 ಆ್ಯಂಡ್ 4500 / 16 ಇಸ್ ಕ್ವಲ್ ಟು 218.125. ಇಟ್ ಈಸ್ ದಿ ಫೈಂಡ್ ಔಟ್ ದಿ ವೇಟೇಜ್ ಇಂಡೆಕ್ಸ್ ನಂಬರ್ ಇನ್ ಅ ವೆರಿ ಸಿಂಪಲಿ. ಇಲ್ಲಿ ನಾವು ತೂಕದ ಸೂಚ್ಯಾಂಕವನ್ನು ಕೂಡ ಏನು ಬಹಳಷ್ಟು ಸರಳವಾಗಿ ಕೂಡ ಏನು ಮಾಡ್ತೀವಿ ಡಿಸ್ಕಸನ್ನು ಮಾಡಿದ್ದೇವೆ.